ಅಹೋರಾತ್ರರವರಿಗೆ ನಮಸ್ಕಾರ. ನನ್ನ ಹೆಸರು ನರಸಿಂಹ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಮಾತಾಡ್ತಾ ಇರೋದು. ನನ್ನ ಪ್ರಶ್ನೆ, ಮನುಷ್ಯರಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ವಿಧಿವಿಧಾನ ಮಾಡಬೇಕು ಅಂತ ಗುರು ಹಿರಿಯರು ಹೇಳಿದ್ದಾರೆ. ಆದರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ಮಾಡಲ್ಲ, ಯಾಕೋಸ್ಕರ ದಯವಿಟ್ಟು ತಿಳಿಸ್ಕೊಡಿ. ಯಾರು ಹೇಳಿದ್ದು? ಅವ್ರ ಹತ್ರ ಕೇಳ್ಕೋ. ಅವ್ರ ಹತ್ರ ಹೇಳಿದಾನೇನ ಅಂತ್ಯ ಸಂಸ್ಕಾರ ಅದು ಇದು ವಿಧಿ ಅಂತ ಹೇಳಿದಾನೇನ? ಮೊನ್ನೆ ತಾನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವ್ರ ಹತ್ರ ಸತ್ರೆ ಹೆಣ ನೆಳ್ಕೊಂಡು ಹೋಗ್ಬಿಟ್ಟು ಯಾವ್ದಾದ್ರು ರಣಹದ್ದುಗಳಿಗೆ ಹಾಕಿ ಎಲ್ಲಾದರೂ ಬಿಸಾಕಿ ಇಷ್ಟ ಬಂದಂಗೆ ಮಾಡಿ ಅಂತ ತಲೆ ಹರಟೆ ಪ್ರಶ್ನೆಗಳು ಕೇಳಬೇಡ. ನನ್ನ ಹತ್ರ ಗೌರವಕ್ಕದಷ್ಟೇ ಅಪ್ಪ ಅಮ್ಮ ಬೆಳೆಸಿರ್ತಾರೆ, ಆ ಪ್ರೀತಿಗೆ ಯಾಕೆ ಪ್ರಾಣಿಗಳಿಗೆ ಯಾಕೆ ಮಾಡಲ್ಲ? ಕತ್ತೆ ಯಾಕೋ ಮಾಡಲ್ಲ? ಎಷ್ಟು ಜನ ತಮ್ಮ ನಾಯಿಗಳಿಗೆ ಸಾಕಿರೋ ಎತ್ತುಗಳಿಗೆ ಸಮಾಧಿಗಳು ಕಟ್ಟಿದ್ದಾರೆ ಗೊತ್ತಾ? ಅದು ಭಾವನೆಗಳಿಗೆ ಮಾಡೋದು ಸಮಾಧಿ. ಪ್ರಾಣಿ ಪಕ್ಷಿ ಯೂಸ್ಲೆಸ್ ಆಗಿರೋ ಬದುಕುಗಳಿಗೆ ಯಾರು ಮಾಡೋದಿಲ್ಲ ನೋಡು. ಕುಡುಕನಾಗಿರ್ತಾನೆ, ಜೀವನ ಎಲ್ಲ ಮಕ್ಕಳಿಗೆ ಒಂದು ಪೈಸ ಹೆಲ್ಪ್ ಮಾಡಿರಲ್ಲ, ಹೆಂಡತಿ ನೋಡಿದಿರ್ತಾನೆ ಅಂತ ಅವನು ಸತ್ರೆ ಏನು ಮಾಡ್ತಾರೆ, ಎಲ್ಲ ಒಂದು ಕಡೆ ಇದು ಮಾಡಿಬಿಡ್ತಾರೆ. ಅಜ್ಞಾನ ಅದು. ಅಂತ್ಯ ಸಂಸ್ಕಾರ ಅಂದರು ಮಾಡು ಅಂದರೆ ಬಿಡೋದಲ್ಲ, ಅದು ಮಾಡಬೇಡ ಅಂದರೆ ಮಾಡೋದು ಅಲ್ಲ. ಅದು ಅದು ಒಂದು ಭಾವನೆ, ಸಂಸ್ಕಾರ, ಶ್ರಾದ್ದ, ಶ್ರದ್ಧೆಯಿಂದ ಬರೋದು ಶ್ರಾದ್ದ. ನನಗೆ ಶ್ರದ್ಧೆ ಇದೆ ನಮ್ಮ ತಂದೆ ಮೇಲೆ, ನಮ್ಮ ತಾಯಿ ಮೇಲೆ ಶ್ರದ್ಧೆ ಇದೆ. ಅವ್ರು ನೀನು ಯಾವ ಧರ್ಮ ಕೂಡ ಆ ಶ್ರದ್ಧೆನ ಮರೆಸೋಕ್ಕಾಗಲ್ಲ ನನ್ನ ಮನಸ್ಸಲ್ಲಿ ಅಂತ ಹೇಳೋದು ಶ್ರಾದ್ದ. ಹಾಗೆ ಒಂದು ಪ್ರಾಣಿ ನಿನಗೋಸ್ಕರ ಬದುಕಿದ್ರೆ ನೀನು ಗ್ಯಾರಂಟಿ ಅದನ್ನು ನೆನೆಸ್ಕೋತೀಯ, ಅದರ ತಿಥಿ ದಿನ ನೆನೆಸ್ಕೋತೀಯ, ಬೇರೆ ನಾಯಿಗಳಿಗೆ ಆಹಾರ ಹಾಕ್ತೀಯ, ಅದನ್ನು ಸಮಾಧಿ ಮಾಡ್ತೀಯ. ನೀನು ಕೇಳೋದು ಯಾವುದು ಮೂಢನಂಬಿಕೆಗಳು ಬಂದು ಅವ್ರ ಹತ್ರ ಹತ್ರ ಕೇಳ್ಬಿಡ. ಆದರೆ ಶ್ರದ್ಧೆ ಅನ್ನೋದು ಮನಸ್ಸಲ್ಲಿ ಬಂದುಬಿಟ್ರೆ ನೀನು ಶ್ರಾದ್ದ ಮಾಡೇ ಮಾಡ್ತೀಯ ಯಾರೇ ಆಗಿರಲಿ. ಇಷ್ಟು ತಿಳ್ಕೊ. ಸುಮ್ಮನೆ ಕೆದಕ್ಕೆದಕ್ಕೆ ಕ್ವಶನ್ಸ್ ಕೇಳಿ ಒದ್ದಾಕ್ಬಿಡ್ತೀನಿ ಕತ್ತೆಗಳ. ರಾಣಾ ಪ್ರತಾಪ ಸಿಂಹನ ಶ್ರೇಷ್ಠವಾದ ಕುದುರೆ ಚೇತಕ್ ಆತನಿಗೋಸ್ಕರ ಪ್ರಾಣ ಬಿಟ್ಟಿತು. ಇವತ್ತಿಗೂ ಆ ಕುದುರೆಯ ಸಮಾಧಿ ಇದೆ. ತಿಮ್ಮರಸು ಕುರುಡಾದಾಗ ಆತ ಸಾಕಿದ ನಾಯಿ ಅವನಿಗೆ ದಾರಿ ತೋರಿಸುತ್ತಿತ್ತು. ಇವತ್ತಿಗೂ ಆ ನಾಯಿ ಸಮಾಧಿ ಇದೆ. ಎಷ್ಟು ಬೇಕೋ ಉದಾಹರಣೆಗಳು. ಗುರುವಾಯೂರಪ್ಪ ಕೇಶವನ್ ಗೊತ್ತೇನೋ ನಿನಗೆ? ಕೇಶವನ್ ಎಂಬ ಒಬ್ಬ ಆನೆ, ಎಂತಹ ಶ್ರೇಷ್ಠವಾದ ಆನೆ, ಅತ್ಯಂತ ಎತ್ತರದ ಆನೆ, 44 ದೇವಸ್ಥಾನದ ಆನೆಗಳಲ್ಲಿ ಅತ್ಯಂತ ಎತ್ತರವಾದ ರಾಜಲಕ್ಷಣ ಆನೆ ಅದು. ಆ ಆನೆ ಪ್ರತಿನಿತ್ಯ ದೇವರ ಉತ್ಸವವನ್ನು ಹುರುತ್ತಿತ್ತು. ಹೀಗೆ ಉತ್ಸವದಿಂದ ಬದುಕುತ್ತಿತ್ತು, ಉತ್ಸವದಿಂದ ಖುಷಿಯಾಗಿ ಅನುಭವಿಸುತ್ತಿತ್ತು. ಯಾವುದೇ ಒಂದು ಹಣದ ಆಸೆಗಲ್ಲ, ಅದಕ್ಕೊಂದು ಆನಂದ. ಕೊನೆಯಲ್ಲಿ ಒಂದು ದಿವಸ ಅದಕ್ಕೆ ಜ್ವರ ಬಂತು. ತುಂಬ ದೊಡ್ಡ ಉತ್ಸವ, ಅದಕ್ಕೆ ಜ್ವರ ಬಂದಿದೆ ಅಂತ ಹೇಳಿ ಬೇರೆ ಆನೆಯನ್ನು ಸಿದ್ಧಪಡಿಸ್ತಾ ಇದ್ದರೆ ಅದು ಎದ್ದು ತುಂಬ ಕೂಗಾಡಿಬಿಡ್ತು, ನನಗೆ ಅಲಂಕಾರ ಮಾಡಿ, ನನಗೆ ಅಲಂಕಾರ ಮಾಡಿ ಅಂತ. ಓಕೆ, ಅದನ್ನು ಅರ್ಥ ಮಾಡಿಕೊಂಡ ಮಾವುತ ಅದಕ್ಕೆ ತುಂಬ ಅಲಂಕಾರ ಮಾಡಿ ಪ್ರೀತಿಯಿಂದ ಕರ್ಕೊಂಡೋಗ್ತಾನೆ. ದೇವರ ಉತ್ಸವವನ್ನು ತನ್ನ ಹೆಗಲ ಮೇಲೆ, ಬೆನ್ನ ಮೇಲೆ ಹೊರಲು ಕೂರುತ್ತಾನೆ. ದೇವರ ಉತ್ಸವವನ್ನು 3 ಪ್ರದಕ್ಷಿಣೆ ದೇವಸ್ಥಾನಕ್ಕೆ ಮಾಡಿಸಿ ದೇವರನ್ನ ತುಂಬ ಸಂತೋಷದಿಂದ ಇಳಿಸುತ್ತಾನೆ. ಇಳಿಸಿದ ದೇವರು ಹೋಗಿ ಮೂಲ ಸ್ಥಾನದಲ್ಲಿ ಕುಳಿತ ನಂತರ ಆನೆ ಎದ್ದೇಳೋದಿಲ್ಲ. ಎಲ್ಲರೂ ಬದುಕಿದೆ ಅಂತ ಅಂದ್ಕೊಂಡಿರ್ತಾರೆ, ತೆರೆದ ಕಣ್ಣು ತೆರೆದ ಹಾಗೆ ಇರುತ್ತೆ, ಆನೆ ಸತ್ತು ಹೋಗಿರುತ್ತದೆ. ದೇವರ ಪಾದ ಸೇರಿರುತ್ತದೆ. ಆ ಆನೆಗೆ ಇವತ್ತಿಗೂ ಗುರುವಾಯೂರಲ್ಲಿ ಸಮಾಧಿ ಕಟ್ಟಿದ್ದಾರೋ, ಆದಿಯಲ್ಲಿ ಸಮವಾಗುವುದನ್ನ ಸಮಾಧಿ ಅಂತಾರೆ. ಅದೊಂದು ಶ್ರೇಷ್ಠ ಯೋಗ್ಯತೆ ಕಣ. ಸಾರ್ಥಕವಾದ ಬದುಕು ಬದುಕಿದವರಿಗೆ ಸಮಾಧಿ ಆಗುತ್ತೆ. ಜಾತಿ ಮತ ಭೇದಗಳು ಏನೂ ಇರೋದಿಲ್ಲ. ಅರ್ಥ ಮಾಡ್ಕೋ. ಧನ್ಯವಾದ. ಅಹೋರಾತ್ರ.